ಎಲ್ಲ ಸಿಕ್ಕಿದ್ರೆ ಸುಮ್ಮನೆ ನಿಮ್ಮ ಕಥೆ ಅಂದ್ರೆ ನೀವು ಒಂದು ಸ್ಟೋರಿ ಮಾಡೋದು ಅದಕ್ಕೆ ಮತ್ತೊಂದು ನಾವು ಒಂದು ಉತ್ತರ ಹೇಳೋದು ಮತ್ತೆ ಅದು ಬಿಡು. ರಾಯಚೂರಲ್ಲಿ ಮೂರು ಜನ ಪೊಲೀಸ್ದು ನೀರು ಕುಡಿದು ತೀರ ಹೋಗಿರುವಂಥ ವಿಚಾರ ಭಾಳ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಕೆ ಡಬ್ಲ್ಯೂ ಎಸ್ ಎಸ್ ಬಿ ಚೀಫ್ ಇಂಜಿನಿಯರ್ಸ್ಗೆ ಏನು ಕಾರಣ ಮಳೆ ಬಂದು ಪೈಪ್ ಹೊಡೆದು ಸೇರಿದೆ ಅಂತ ಕೆಲವರು ಅಂತಾರೆ, ಕೆಲವರು ಯಥಾರ್ಥವಾಗಿ ಸೇರಿದೆ ಅಂತಾರೆ. ಅದು ಸಂಪೂರ್ಣವಾಗಿ ಟೆಕ್ನಿಕಲ್ ಒಂದು ರಿಪೋರ್ಟ್ ತರಿಸ್ತಾ ಇದ್ದೀವಿ. ಮತ್ತು ಡಿ ಸಿಗೆ ರಾಯಚೂರಿನ ಎಲ್ಲ ವಾರ್ಡಿನ ನೀರನ್ನು ಸ್ಯಾಂಪಲನ್ನು ಟೆಸ್ಟ್ ಮಾಡಿಸ್ಬೇಕು, ಕುಡಿಯೋ ನೀರಿನ ಸುರಕ್ಷತೆ ಬಗ್ಗೆ ಸರ್ಟಿಫಿಕೇಷನ್ ಆಗಬೇಕು ಅನ್ನುವಂಥದ್ದು ಎರಡನೇ ವಿಚಾರ. ಮತ್ತು ಇದರಲ್ಲಿ ಏನಾದರೂ ಅಧಿಕಾರಿಗಳ ಲೋಪದೋಷ ಇದೆಯಾ ಅನ್ನೋ ಸಲುವಾಗಿ ಅಲ್ಲಿಯ ಡಿ ವೈ ಎಸ್ ಪಿ ನೇತೃತ್ವದಲ್ಲಿ ಒಂದು ಪೊಲೀಸ್ ತನಿಖೆಯನ್ನು ಕೂಡ ಮಾಡ್ತೀವಿ. ಅದರಲ್ಲಿ ಕೆ ಡಬ್ಲ್ಯೂ ಎಸ್ ಎಸ್ ಬಿ ಇಂಜಿನಿಯರ್ ಸಹಾಯ ತೊಗೊಂಡು ಟೆಕ್ನಿಕಲ್ ಸಹಾಯ ತೊಗೊಂಡು ಪೊಲೀಸ್ ಇಂಕ್ವೈರಿನ ಕೂಡ ಮಾಡ್ತೀವಿ. ಮತ್ತು ತಪ್ಪಿಸದಿದ್ದರೆ ಅವ್ರ ಮೇಲೆ ಕ್ರಮವನ್ನು ಕೂಡ ತೆಗಿತೀವಿ. ಮತ್ತು ತೀರ ಹೋದವ್ರಿಗೆ ನನ್ನ ಸಿ ಎಂ ರಿಲೀಫ್ ಫಂಡ್ನಿಂದ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನಾನು ಕೊಡಲು ತೀರ್ಮಾನವನ್ನು ಮಾಡಿದ್ದೀನಿ. ಕೋವಿಡ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಲಂಕುಷವಾಗಿ ಕೋವಿಡ್ ನಿರ್ವಹಣೆಯ ಬಗ್ಗೆ ನಮ್ಮ ಹೆಲ್ತ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇವತ್ತು ಎಲ್ಲ ಸಭೆಗಳನ್ನು ಮಾಡಿ ಎಲ್ಲ ಜಿಲ್ಲೆಯಲ್ಲಿ ಏನೇನು ಪರಿಸ್ಥಿತಿ ಇದೆ ಎಲ್ಲವನ್ನು ವರದಿಯನ್ನು ನಾನು ಕೊಡ್ತಾರೆ. ಅದರ ಆಧಾರದ ಮೇಲೆ ನಾಳೆ ನಾಡಿದ್ರಲ್ಲಿ ಹಲವಾರು ತೀರ್ಮಾನಗಳನ್ನು ಅದು ಅನ್ನೆಸೆಸರಿಯಾಗಿ ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಕೋವಿಡ್ ಸಲುವಾಗಿ ಸಂಪೂರ್ಣ ನಿಯಂತ್ರಣ ಈಗಾಗಲೇ ನಿಯಂತ್ರಣ ಕ್ರಮ ತೆಗೆದುಕೊಂಡಿದ್ದೇವೆ. ಯಾವ ಗಾಬರಿ ಆಗುವಂಥ ಅವಶ್ಯಕತೆ ಎಲ್ಲರಿಗೂ ಸಿಕ್ಕಿದೆ ಅಂತ ಯಾವ ವಿಶೇಷವಾಗಿರುವಂಥ ಪರ್ಟಿಕ್ಯುಲರ್ ಪ್ರಕರಣ ಇದ್ದರೆ ಅವುಗಳಿಗೂ ಪರಿಹಾರ ಕೊಡ್ತೀವಿ. ಸಂಶೋಧನೆ ಇಲ್ಲ, ಅವರು ಮನವಿ ಕೊಟ್ಟಿದ್ದಾರೆ, ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ, ಪೌರತತ್ವ ಇಲಾಖೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾ ಇದ್ದಾರೆ. ಪಟ್ಟಿ ಪರಿಶೀಲನಾ ಸಮಿತಿ ಇದು ಮೊದಲನೇ ಬಾರಿ ಅಲ್ಲ, ರಾಜ್ಯದಲ್ಲಿ ಹಲವಾರು ಬಾರಿ ಬಂದಿದೆ, ಹಲವಾರು ಬಾರಿ ಬದಲಾವಣೆ ಆಗಿದೆ. ಬದಲಾವಣೆ ಆದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರ ಕಾಲದಲ್ಲೂ ಆಗಿದೆ. ಈಗ ಕೆಲವು ಆಕ್ಷೇಪ ಏನು ಇರ್ತಿದ್ದಾರೆ ಅವ್ರ ಕಾಲದಲ್ಲಿ ಆಗಿರುವಂಥದ್ದು ಇದೆ. ಅವಾಗಿನವರು ಪಠ್ಯಪುಸ್ತಕ ಪರೀಕ್ಷೆನ ಹಿಂತಕೊಂಡ್ರೆ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಬಾರ್ದು. ಎಲ್ಲಿ ನಾನು ಮುಕ್ತವಾಗಿ ಹೇಳಿದೆ, ನಾನು ಮುಕ್ತವಾಗಿದ್ದೇವೆ, ಎಲ್ಲಿ ತಪ್ಪಾಗಿದೆ ಸರಿಪಡಿಸೋದಕ್ಕೆ ನಾವು ಸಿದ್ಧರಿದ್ದೇವೆ, ಇವತ್ತು ಸಿದ್ಧರಿದ್ದೇವೆ. ಅದು ಯಾರ್ದರ ಬಗ್ಗೆ ಇರಲಿ ನಾವು ಸರಿಪಡಿಸಿ ಅದನ್ನು ಮರುಮುದ್ರಣ ಮಾಡೋಕ್ಕೆ ನಾವು ಸಿದ್ಧರಿದ್ದೇವೆ.